ನೀವು ಈಗ ಮೆಂಬರ್ ಆಗಿದ್ದೀರಾ, ಹಾಂ, ಸುಮಾರು ಎಮ್ ಎಲ್ ಎಗಳು ಸುಮಾರು ವರ್ಷದಿಂದ ಅಲ್ಲಿ ಮೆಂಬರ್ ಆಗಿದ್ದಾರೆ, ಅವ್ರಿಗೆ ಇದೆಲ್ಲ ಗೊತ್ತಿಲ್ವಾ ಅಂತ. ಎಲ್ಲ ಗೊತ್ತು. ಈಗ ನೀವು ಶ್ರೀವತ್ಸ ನಿಮ್ಗೆ ಇಬ್ಬರು ದನಿ ಎತ್ತಿದ್ದೀರಾ, ಅವ್ರು ಯಾರು ಇವತ್ತವರೆಗೂ ಒಂದು ವಾಯ್ಸ್ ಇಲ್ಲ, ಎಲ್ಲ ಫಲಾನುಭವಿಗಳು ಅವರು, ಎಮ್ ಎಲ್ ಎಗಳು ಇದೆಲ್ಲ ಫಲಾನುಭವಿಗಳು ಅವರು. ನಾ ಹೇಳಿದ್ನಲ್ಲ, ನಮ್ಮ ಮಂಚೇಗೌಡ ಅಲ್ಲೇ ಮನಗಿರ್ತಾನೆ ಅಂತ. ಹಾಗಾಗಿ ಇದು ಒಂಥರ ಸಿದ್ದರಾಮಯ್ಯನವ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ಒಂದು ದರೋಡೆ. ನಾಚಿಕ್ಗೇಡು ಮೈಸೂರಿನಲ್ಲಿ. ಪಾಪ ಅವ್ನು ಮರಿಗೌಡ ಜನವರಿಲಿ ಬಂದರು ಅವರು, ಅವನಿಗೇನು ಆಗಾಗ ಪ್ರಸಾದ ಕೊಡ್ತಾ ಇರ್ತಾರೆ. ಅವರು ಮೈಸೂರು ನಗರಾಭಿವೃದ್ಧಿ ಮೂಲಕ ಮೈಸೂರು ಜನರ ಇದು ಅವರ ಒಂದು ನಿವೇಶನ ಮನೆ ಅದಕ್ಕೆ ಅವರು ಪ್ರಸಾದ ಇಸ್ಕೊಳಕ್ಕೆ ಬಂದಿದ್ದು ಅವರು. ಸರ್ ಇಲ್ಲಿ ಆಮೇಲೆ ಈ ಪಾಪಣ್ಣ ಮಗ ಇದ್ದಾನಲ್ಲ ಅವರು. ಸರ್ ಈಗ ಆಯುಕ್ತರು ಇದಕ್ಕೆ ಜವಾಬ್ದಾರು, ಭೈರತಿ ಸುರೇಶ ಜವಾಬ್ದಾರು, ಸಿದ್ದರಾಮಯ್ಯ ಮಗ ಜವಾಬ್ದಾರು. ಸರ್ ಇಲ್ಲಿ ಭೈರತಿ ಸುರೇಶ ಇಸ್ ರೆಸ್ಪಾನ್ಸಿಬಲ್, ಈಸ್ ದ ಗವರ್ನಮೆಂಟ್. ಮಿಕ್ಕಿದವರು ಎಮ್ ಎಲ್ ಎಗಳಿದ್ದಾರೆ ಬಿಡಿ, ಅದೇನೋ ಕತೆ ಇವೆಲ್ಲನೂ ಕೂಡ. ಭೈರತಿ ಸುರೇಶ್ ಈಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಇನ್ ದಿಸ್ ದ ಮಿನಿಸ್ಟರ್ ಎಚ್ ಡಿ. ಈಗ ಅಲ್ಲೆಲ್ಲ ಬೆಳಗ್ಗೆ ಇವತ್ತು ಬೆಳಗ್ಗೆ ಹೋಗಿದ್ದಾರೆ ತಹಶೀಲ್ದಾರ್ಗಳು, ಅವರು ಎಲ್ಲ ಏನೋ ಟ್ರಕ್ ತುಂಬ ತುಂಬಿಕೊಂಡೋಗಿದ್ದಾರೆ ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ಇವತ್ತಿನ ದಿವಸಕ್ಕೆ. ಯಾಕೆ ಯಾಕೆ ಈಗಾಗಲೇ ಆ ಡಿ ಸಿ ಪಾಪ ಹೇಳಿದ್ದಾರೆ, ಡಿ ಸಿ ಮಾತಕ್ಕೂ ಬೆಲೆ ಇಲ್ಲ ಪಾಪ, ಡಿ ಸಿ ಮಾತಕ್ಕೂ ಬೆಲೆ ಇಲ್ಲ. ಇಲ್ಲಿ ಬೆಂಗಳೂರು ತುಂಬಿಕೊಂಡೋಗ್ರ ಸರ್, ಇವತ್ತೆಲ್ಲ ಬೆಂಗಳೂರು ಹೊತ್ಕೊಂಡೋಗೋರಿಗೆ ಆರ್ಡರ್ ಮಾಡಿದ್ದಾರೆ ಭೈರತಿ ಸುರೇಶ್, ಕನೆಕ್ಟೆಡ್ ಫೈಲ್ಸ್ ಯಾವ್ದು ಹೊತ್ಕೊಂಬರ್ರಿ ಎಲ್ಲನೂ ನೋಡೋಣ ಅಂತ. ಅದೇನೇನು ರಿಪೇರಿ ಮಾಡ್ತಾರೋ ಆ ಫೈಲ್ಗಳಿಗೆ ಗೊತ್ತಿಲ್ಲ, ಏನೇನು ಕಿತ್ತೆಸಿತಾರೋ. ಸರ್ ಹಾಗಾದ್ರೆ ಇದು ಈ ವರ್ಷದಲ್ಲಿ ಆಗಿರೋದು ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಆಗಿಲ್ವಾ ಸರ್? ಇದು ಬಿಜೆಪಿ ಸರ್ಕಾರದಲ್ಲಿ ತಾನೆ ಇದ್ದವನು ಅವ್ನು. ಯಾರು ಎಂತ ಆಮೇಲೆ ಯಾರು ಯಾರು ಎಂತ ಅಲ್ಲ, ಬಿಜೆಪಿ ಸರ್ಕಾರದಲ್ಲಿ ರಾಜೀವ್ ಇದ್ದಿದ್ದು ಸುರೇಶ್ ಅಣ್ಣ ಇದ್ದಲ್ಲ ಬಸವರಾಜ. ಅಯ್ಯೋ ದೇವ, ನಟೇಶ್ ಯಾವಾಗ ಇದ್ದಿದ್ದು, ರಾಜೀವ್ ಯಾವಾಗ ಇದ್ದಿದ್ದಲೇ, ಇವೆಲ್ಲ ಸೇರ್ಕೊಂಡು ಇವೆಲ್ಲ ಸೇರ್ ಮಾಡಿರು. ಹಾಂ, ರಾಜೀವ್ ಅನ್ನೋ ನಟೇಶ ಜಸ್ಟ್ ಚರ್ಚೆ ಆಗಿದ್ದಿದ್ರೆ ತೀರ್ಮಾನ ಅಂತ ಬರ್ಕೊಂಬಿಟ್ಟಿದ್ದಾರೆ ಗೊತ್ತಾ. ಭಾಳ ದೊಡ್ಡ ಕ್ರೈಮ್ ಅದು, ದೊಡ್ಡ ಕ್ರೈಮ್. ಸೊ ಅದರಿಂದ ನಾನು ಸರ್ಕಾರನ ಒತ್ತಾಯ ಮಾಡ್ತಿದ್ದೀನಿ ತಮ್ಮಗಳ ಮೂಲಕ. ಫಸ್ಟು ಯಾರ್ಯಾರು ಕಲ್ಪಿಸಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು, ರೈಟ್ ಫ್ರಮ್ ದಿ ಕಮಿಷನರ್, ಯಾರು ಅಧ್ಯಕ್ಷಗಳು ಅಧಿಕಾರಿಗಳು ಯಾರಿದೆ ಎಲ್ಲರೂ ಅರೆಸ್ಟ್ ಮಾಡಬೇಕು. ನಾನು ಯಾರ್ಯಾರು ಹೇಳಿದ್ದೀನಿ, ಒಂದು 2 ಜನ ಇರ್ತೀನಿ, ಬ್ರೋಕರ್ಸ್ಗಳು, ಅವರೆಲ್ಲ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗ್ಬಿಟ್ಟು ನಿಮ್ಮ ಸಿಟ್ಟೋ ಪಟ್ಟವು ಏನೂ ಆಗಲ್ಲ ಇದರಿಂದ, ಸ್ಟ್ರೇಟ್ ಸಿ ಬಿ ಐಗೆ ಇಂಟ್ರೆಸ್ಟ್ ಮಾಡಬೇಕು ಕೇಸನ್ನ. ಈ ವಾಲ್ಮೀಕಿ ಕೇಸಲ್ಲಿ ಏನಾಯಿತು, ವಾಲ್ಮೀಕಿ ಕೇಸಲ್ಲಿ ಸಿ ಬಿ ಐ ಎಂಟರ್ ಆಗಿದ್ದರಿಂದ ಎಲ್ಲ ಈಚೆ ಬರ್ತಾ ಇದೆ, 10-10 ಲಕ್ಷ ಇಸ್ಕೊಂಡವನು ಈಚೆ ಬರ್ತಾವನೆ. ಇಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫ್ ಕರ್ನಾಟಕ, ಇಟ್ ಡೋಂಟ್ ಹೆಲ್ಪ್. ಇಟ್ ಈಸ್ ಅಂಡರ್ ದ ಗೈಡೆನ್ಸ್, ಅಂಡರ್ ದ ಸೂಪರ್ವಿಷನ್ ಆಫ್ ದಿ ಗೌರ್ಮೆಂಟ್ ಓನ್ಲಿ. ಆದ್ದರಿಂದ ಸಿ ಬಿ ಐ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಟು ಎನ್ಕ್ವೈರ್ ಇನ್ ಟು ದಿಸ್ ಮ್ಯಾಟರ್. ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರನ ಬೇರೆಯವ್ರ ಕೈಲಿ ಆಗೋದಿಲ್ಲ. ಇವತ್ತು ಸಿ ಬಿ ಐಗೆ ರೆಫರ್ ಮಾಡು. ಎಸ್, ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ರೈಟ್, ಸಿ ಬಿ ಐಗೆ ಎಷ್ಟು ಕೊಟ್ಟಿದ್ದೀನಿ ನಾನು ಕೇಸ್ಗಳನ್ನ ಅಂತ ಕೊಡಿ ಇದನ್ನು ನೋಡಿ. ಆಗಲಿ ಎಲ್ಲನೂ ಕೂಡ. ಮತ್ತೆ ಏನು ಸಮಯ ಸರ್, ಈ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ಅವ್ರ ಗ್ಯಾಂಗ್. ನಾನು ಪಾಪ ನಾನು ಒಂದು ಟಿಪ್ಪಣಿ ಬರೆದೆ, ನಾವು 5 ಕೊಟ್ಟು ಭೋಗಾದಿ ಮಳಲ್ವಾಡಿ ಭೋಗಾದಿ ಮಾರ್ನಳ್ಳಿ ರಾಮಪುರ ಅಂತೇಳಿ ಆಯುಕ್ತರಿಗೆ ಬರೆದೆ.
ಅಲ್ಲ ಹೋಲಿ ಅವ್ರನ್ನ ಫೋನ್ ಮಾಡಿಬಿಡ್ವಿ ನನಗೆ, ಏನು ಸರಿ ಲೆಟ್ರ್ ಕಳಿಸಿದಿರಲ್ಲ ಹೆಂಗೆ ಹೆಂಗೆ ಅಂತ. ನೋ, ಯಾರಿಗೂ ಯಾರಿಗೂ ಹೆದರಿಕೆ ಅನ್ನೋದಿಲ್ಲ ರೀ. ಅಯ್ಯೋ ದೇವ, ದುಡ್ಡು ಕೊಟ್ಟು ಸಮಾಜ ಸರಿ ಮಾಡ್ಕೋತೀನಿ ಅನ್ನೋಂತಾರೆ. ಅಯ್ಯೋ ಹೆಂಗಾಗೋಗಿದೆ ಅಂತ ನಿಮ್ಗೆ ಹೇಳ್ತೀನಲ್ಲ, ಏನು ನಿನ್ನೆ ಮೊನ್ನೆ ಆಗಿರೋದಿಲ್ಲ, ಇದು ಸುಮಾರು 15 ವರ್ಷ ಆಯಿತು ಈ ರಾಜ್ಯದಲ್ಲಿ. ಯಾವ ಅಧಿಕಾರಿಗೂ ಹೆದರಿಕೆ ಅನ್ನೋದೇ ಇಲ್ಲ ಅಂತ ಹೇಳಿ ಕಾಸು ಕೊಟ್ಟೆಲ್ಲ ಸರಿ ಮಾಡ್ಕೊತೀವಿ ಅಂತ. ನೀವು ಸಭೆಯಲ್ಲಿ ಭಾಗವಹಿಸ್ತಾ ಗಮನಕ್ಕೆ ಬರ್ತೀನಿಲ್ಲ ಸರ್, ನೀವು ಸಭೆಯಲ್ಲಿ ಭಾಗವಹಿಸ್ತಿದ್ರಲ್ಲ ನೀವು ರೈಸ್ ಮಾಡ್ತೀನಿ, ಏನು ಅಂತ ರೈಸ್ ಮಾಡ್ತೀರಾ? ಗೊತ್ತಿದ್ರೆ ತಾನೇ ನಿಮ್ಗೆ ರೈಸ್ ಮಾಡಬೇಕಂತ. ಈಗ ಎಮ್ ಎಲ್ ಸಿ ಈಗ ನಮ್ಗಿದೆಲ್ಲ ಏನು ನಮಗೆ ಎಂಥದ್ದು ಇವೆಲ್ಲ ಯಾವುದು ಗೊತ್ತು? ನಾವು ಆ ಥರ ನಾವು ಸೈಟ್ ತೊಗೊಂಡವರು ನಮ್ಮ ಜೀವನದಲ್ಲಿ ಸರ್. ನಾವು ಜನರೇಷನ್ಗಳು ನಾವು ಹೋಯ್ತಿದ್ದೋ, ನಾವು ಅಲ್ಲಲ್ಲೇ ಬರೀ ಬಿಡ್ತಿದ್ದೋ, ನಮ್ಮದು ಹೊರಗಡೆ ಹಾಕ್ಬಿಟ್ರು. ಅಲ್ಲ ರೀ, ಹಾಂ ನಿಮ್ಮನ್ನು ಒಳಗೆ ಸೇರಿಸ್ತಾರೆ. ನೀನೆ ಕ್ಲೋಸ್ ಡೋರ್ ಮೀಟಿಂಗ್ ಕ್ಲೋಸ್ ಡೋರ್. ನಾನು ಒಂದ್ಸರಿ ನಾನು ಮೆಂಬರ್ ಆದ್ಮೇಲೆ ಹೋಗಿ ಯಾಕೆ ಇದು ಬಿಡ್ರಿ? ಅರೆ ಜನತಂತ್ರ ವ್ಯವಸ್ಥೆಯಪ್ಪ ಇದು, ಏನು ಏನು ಕಥೆ ಬಿಡ್ರಿ. ಇಲ್ಲ ಸರ್ ಇದು ಸ್ವಲ್ಪ ತಡ್ರಿ ಅಂತ ಅಂತೆ. ಯಾರು ನಮ್ಮ ಜಿ ಟಿ ಇಂಥವೆ ಕತೆ ಅಂತ. ನಾನು ಯಾಕ್ರಿ ಬರ್ಬಾರ್ದು ಬಿಡ್ರಿ ಎಲ್ಲ ಆ ಇವ್ರಿಗೆ ತಡ್ರಿ ಸರ್ ಸ್ವಲ್ಪ ಅಂತ. ಸೊ ಅದರಿಂದ ಇದು ಇನ್ನೊಂದು ಕಾಡು ಎಲ್ರಿ ಏನು ಹುಡುಗಾಟ ಏನಲ್ಲ ರೀ. 20 ವರ್ಷದ ಒಂದು ಸೈಟ್ ಕೊಡೋಕ್ಕಾಗಿಲ್ಲ. ಕೃಷ್ಣ ಅವ್ರ ಕಾಲದಲ್ಲಿ ನಾನು ಜಿಲ್ಲಾ ಮಂತ್ರಿ ಇದ್ದೆ, 1,000 ಸೈಟ್ ಕೊಟ್ಟಿದ್ದಂತೆ ಆರ್ ಟಿ ನಗರ್ ಅಟ್ಟು. ಆಮೇಲೆ ದಿಸ್ ಈಸ್ ಮೂಢ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ದಳ್ಳಾಳಿಗಳ ಅಡ್ಡೆ ಇದು, ದಳ್ಳಾಳಿಗಳ ಅಡ್ಡೆ ಇದು. ಅದೇನು ಜನರಿಗೋಸ್ಕರ ಇರೋವಂಥದ್ದೆಲ್ಲ, ಜನಹಿತಕ್ಕೋಸ್ಕರ ಇರೋವಂಥದ್ದೆಲ್ಲ. ಯಾಕೆಂದರೆ ಮನುಷ್ಯ ನನಗೊಂದು ಸೂರು, ಅವನ ಇಡೀ ಬದುಕಲ್ಲಿ ಅಯ್ಯೋ ನನಗೊಂದು ಸೂರು, ನಾನು ನನ್ನ ಮಕ್ಕಳು ನಾನು ಸುಖವಾಗಿರ್ಬೇಕು. ಈ ಸುಖವಾಗಿಲ್ಲದವರು ಎಲ್ಲೋ ಒಂದು ರಕ್ಷಣೆ ನಾವು ಕಟ್ಕೊಂಡು. ಇಷ್ಟು ಮಳೆ ಹೋಗ್ತಾ ಇದೆ ರೀ, ಇಷ್ಟು ಮಳೆ ಹೋಗ್ತಾ ಇದೆ, ಊರೂರೇ ತೇಲೋಯ್ತಾವೆ, ಎಲ್ಲೋ ಒಂದು ಕಡೆ ಇರ್ತೀವಿ. ಹ್ಞೂ, ನಮ್ಮ ಮೈಸೂರು ನಗರನ ಹಾಳು ಮಾಡಾಕ್ಬಿಟ್ಟಿದೆಲ್ಲ ಸೇರ್ಕೊಂಡ್ಬಿಟ್ಟಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.